फ्रेंड्स स्पेसिफिकेशन के स्वागत सुस्वागत ना नोड़ ओला एस वन प्रो जस्ट फस्ट जनरेशन नान तक वर्ष आगे वर्ष के नानेन फेस ईन इश्यू इतना तोर्ती नोड़बी अबउट हो ನಾನು 34,549 ಕಿಲೋಮೀಟರ್ ಟ್ರಾವೆಲ್ ಮಾಡಿದ್ದೀನಿ 22 ಅಕ್ಟೋಬರ್ 2022 ರಲ್ಲಿ ನಾನು ಗಾಡಿ ತಗೊಂಡಿದ್ದು ಆಕ್ಚುಲಿ ನಾನು ಶೋರೂಮ್ ನಾನು ಗಾಡಿ ತಕಬೇಕಾದ್ರೆ ಯಾವುದೇ ರೀತಿ ಶೋರೂಮ್ ಇರಲಿಲ್ಲ ಶೋರೂಮ್ ಆಗಲಿ ಬೇರೆ ಆಪ್ಷನ್ ಏನು ಇರಲಿಲ್ಲ ಸೋ ನಾನು ಮೈಸೂರಲ್ಲಿ ಬುಕ್ ಮಾಡಿದ್ದೆ ನನಗೆ ಹ್ಯಾಂಡ್ ಫ್ರ್ಯಾಕ್ಚರ್ ಆಗಿದ್ರಿಂದ ನಾನು ಊರಲ್ಲಿದ್ದೆ ಸೋ ಅಲ್ಲಿಗೆ ಬಂದು ಡೆಲಿವರಿ ಕೊಟ್ಟರು ಅಂದ 50-55 ಕಿಲೋಮೀಟರ್ ಆಗುತ್ತೆ 60-65 ಕಿಲೋಮೀಟರ್ ಆಗುತ್ತೆ ಮೈಸೂರಿಂದ ಬಟ್ ಅಲ್ಲಿಗೆ ಬಂದು ಡೆಲಿವರಿ ಕೊಟ್ಟರು ಅದರಲ್ಲಿ ಏನು ತೊಂದರೆ ಮಾಡಲಿಲ್ಲ ನಾನು ಸ್ಟಾರ್ಟಿಂಗ್ ತಗೋಬೇಕಾದ್ರೆ ನನಗೂ ಭಯ ಇತ್ತು ಬೆಂಕಿ ಹತ್ತಕೊಳ್ಳುತ್ತಾ ಇಲ್ಲ ಈ ಗಾಡಿ ಹೆಂಗ್ ಓಡಿಸೋದು ಏನು ಅಂತ ಬಟ್ ನಾನು ಡೈಲಿ 100-150 ಕಿಲೋಮೀಟರ್ ಟ್ರಾವೆಲ್ ಮಾಡ್ತಿದ್ದೆ ಸೋ ಎಕ್ಸ್ಪೆನ್ಸಿವ್ ಜಾಸ್ತಿ ಬರ್ತಿತ್ತು ಮಂತ್ಲಿ 6-6.5 ಅವರ್ 7,000 ಗಂಟಲು ಬರ್ತಿತ್ತು ಸರ್ವಿಸ್ ಎಲ್ಲ ಸೇರಿಸಿ ಅದು ಸ್ಪ್ಲೆಂಡರ್ ಗಾಡಿ ಇಟ್ಕೊಂಡೆ ಬೇರೆ ಬೈಕ್ ಆಗಿದ್ರೆ ಇನ್ನೂ ಜಾಸ್ತಿ ಬರ್ತಿತ್ತು ನಾನು ಸೋ ನಾನು ಹೂ ಸ್ಟಾಪ್ ಡಿಯು ನಿಮ್ಮನ್ನ ತಡೆದಿರುವವರು ಯಾರು ನಾ ಅಮೌಂಟ್ ಸೇವ್ ಮಾಡೋಣ ಅದಲ್ಲ ಇಎಂಐ ಕಟ್ಟಕೋಣ ನನ್ನ ಪರ್ಪಸ್ ಗೋಸ್ಕರ ಈ ಗಾಡಿ ತಗೊಂಡೆ ಮತ್ತೆ ಹೊಸ ಗಾಡಿನು ತಗೊಳ್ಳಕಾಗುತ್ತೆ ಅಂತ ನಾನು ಗಾಡಿ ತಗೊಂಡಿ ಅರೌಂಡ್ 1 ಇಯರ್ ಆಗಿದೆ 1 ಇಯರ್ ಮೇಲೆ 1 ತಿಂಗಳು ಆಗಿದೆ ಬಟ್ ನಾನು ವಿಡಿಯೋ ಮಾಡೋ ಟೈಮ್ ಸಿಕ್ಕಿರಲಿಲ್ಲ ಸೋ ಅದರಿಂದ ಮಾಡಿಲ್ಲ ಆಕ್ಚುಲಿ ನನಗೆ ಇನ್ನೊಂದು ಡೌಟ್ ಇದೆ ಇದರಲ್ಲಿ ನಾನು ಆಕ್ಚುಲಿ 22 ಅಕ್ಟೋಬರ್ ನಾನು ಗಾಡಿ ತಗೊಂಡಿರೋದು ಫಸ್ಟ್ ಇನ್ಶೂರೆನ್ಸ್ ರನ್ ಗೆ ಇರೋದು 7th ನವೆಂಬರ್ ಇಂದ ಬಟ್ ಹೇಗೆ ಅಂತ ನನಗೆ ಇಲ್ಲಿವರೆಗೂ ಕ್ಯಾಲ್ಕುಲೇಷನ್ ಗೊತ್ತಾಯ್ತಲ್ಲ ನಿಮಗೆ ಏನ ಗೊತ್ತು ಏನು ಅರ್ಥವೇ ಆಗ್ತಿಲ್ವೆ ಈ ಕೇಸು ಹೇಳಿ ಅಂತೀರಾ ಕಾಮೆಂಟ್ಸ್ ಅಲ್ಲಿ ತಿಳಿಸಿ ಮತ್ತೆ ಇದರಲ್ಲಿ ನಾನು ಫೇಸ್ ಮಾಡಿದಂತ ಮೊದಲು ಪ್ರಾಬ್ಲಮ್ಸ್ ಗಳು ಹೇಳಿಬಿಡ್ತೀನಿ ನಾನು ತಗೊಂಡಾಗಿಂದ ಏನೇನು ಫೇಸ್ ಮಾಡಿದೆ ಏನೇನು ತೊಂದರೆ ಆಯಿತು ನನಗೆ ಅಂತ ಅದಾದ್ಮೇಲೆ ನಾನು ಗಾಡಿ ತಗೋಬೋದಾ ಇಲ್ವಾ ಅಂತ ನಾನು ಹೇಳ್ತೀನಿ ಮೊದಲನೇದಾಗಿ ನಾನು ಗಾಡಿ ತಗೊಂಡಾಗ ಸಣ್ಣ ಪುಟ್ಟ ಟೆಕ್ನಿಕಲ್ ಇಶ್ಯೂ ಸ್ಟಾರ್ಟಿಂಗ್ ಏನೋ ಒಂದು 2 ತಿಂಗಳು ಏನೋ ಬರಲಿಲ್ಲ ಅದಾದ್ಮೇಲೆ ಒಂದು ದಿವಸ ಫುಲ್ ಮಳೆ ಲೋಡಿದಾಗ ಡಿಸ್ಪ್ಲೇ ಆಫ್ ಆಗೋಯ್ತು ಡಿಸ್ಪ್ಲೇ ಆಫ್ ಆದಾಗ ನಾವು ಇದರಲ್ಲಿ ಕೀ ಇಲ್ದನೇ ಇರೋದ್ರಿಂದ ಗಾಡಿ ಓಡಿಸೋಕೆ ಬಟನ್ ಎಲ್ಲ ವರ್ಕ್ ಆಗ್ತಿತ್ತು ನಿಮಗೆ ಒಳ್ಳೇದಾಗ್ತದೆ ನಿಮಗೆ ಸೂರ್ಯ ಒಳ್ಳೇದಾಗ್ತದೆ ನಿಮಗೆ ಇದು ಬಟ್ ಡಿಸ್ಪ್ಲೇ ಆನ್ ಆಗ್ತಿರಲಿಲ್ಲ ಫುಲ್ ಬ್ಲ್ಯಾಕ್ ಬರ್ತಿತ್ತು ಅವಾಗ ಫೋನ್ ಇಂದ ಕನೆಕ್ಟ್ ಮಾಡ್ಕೊಂಡು ಅದರಿಂದ ನಾವು ಆನ್ ಮಾಡ್ಕೊತಿದ್ವಿ ಬಟ್ ಡಿಸ್ಪ್ಲೇ ಏನು ತೋರಿಸ್ತಿರಲಿಲ್ಲ ಎಷ್ಟು ಸ್ಪೀಡ್ ಅಲ್ಲಿ ಹೋಗ್ತಾ ಇದೆ ಎಷ್ಟು ಮೂಡ್ಸ್ ಅಲ್ಲಿ ಹೋಗ್ತಾ ಇದೆ ಅದೇನೋ ತೋರಿಸ್ತಿರಲಿಲ್ಲ ಮೊಬೈಲ್ ಕನೆಕ್ಟಿವಿಟಿ ಇರೋದ್ರಿಂದ ನಾವು ಯೂಸ್ ಮಾಡ್ದು ನಾಲೆಡ್ಜ್ ಇಲ್ದೇನೆ ಇರೋಂಥ ಅಂದರೆ ಲೈಕ್ ಮೊಬೈಲ್ ಯೂಸ್ ಮಾಡೋಕ್ಕೆ ಸ್ಮಾರ್ಟ್ ಫೋನ್ ಯೂಸ್ ಮಾಡೋಕ್ಕೆ ಅದು ಅದ್ರ ಬಗ್ಗೆ ನಾಲೆಡ್ಜ್ ಇಲ್ದೇನೆ ಇರೋಂಥ ಹಿಂಸೆ ಆಗುತ್ತೆ ಓಡಿಸೋಕ್ಕೆ ಅದಾದಮೇಲೆ ಬೇರೆ ಇನ್ನೇನು ಪ್ರಾಬ್ಲಮ್ಸ್ ಫೇಸ್ ಮಾಡಲಿಲ್ಲ ಅದಾದಮೇಲೆ ನಾನು ಸರ್ವಿಸ್ಗೂ ಏನೂ ಬಿಡಲಿಲ್ಲ 24-22,000 ಕಿಲೋಮೀಟರ್ ಆದಾಗ ನಂದು ಬ್ಯಾಕ್ ಗಾಡಿದು ಬ್ಯಾಕ್ ಸಸ್ಪೆನ್ಷನ್ ಹೋಯಿತು ಆ ಸಸ್ಪೆನ್ಷನ್ ಹೋದಾಗ ಅರೌಂಡ್ ಆ ಸಸ್ಪೆನ್ಷನ್ ರಿಪ್ಲೇಸ್ಮೆಂಟ್ ಮಾಡೋಕ್ಕೆ ಎಲ್ಲೂ ಸಿಗಲಿಲ್ಲ ಅವ್ರ ಹತ್ರ ಸ್ಟಾಕ್ ಇರಲಿಲ್ಲ ಶೋರೂಮಲ್ಲಿ ಎಲ್ಲ ತಗೋ ಕೇಳಿದೆ ಟೋಟಲ್ 4-5 ಶೋರೂಮ್ ಇದೆ ಮೈಸೂರಲ್ಲಿ ಎಲ್ಲ ಶೋರೂಮಲ್ಲಿ ಕೇಳಿದೆ ಎಲ್ಲೂ ಸ್ಟಾಕ್ ಇರಲಿಲ್ಲ ಸೊ ನಾನು ಹಂಗೆ ಕಂಟಿನ್ಯೂ ಮಾಡಿದಾಗ ಮುಂದೆ ಟೈರು ಫ್ಲಾಟ್ ಆಗಿ ರೈಟ್ ಸೈಡಿಗೆ ಸಾಯೋಕ್ಕೆ ಶುರು ಮಾಡ್ತು ಆದರೂ ಬಟ್ ನನಗೆ ಬೇರೆ ಆಪ್ಷನ್ ಇರಲಿಲ್ಲ ಈ ಗಾಡಿ ನಿಲ್ಲಿಸ್ಬಿಟ್ಟು ಬೇರೆ ಗಾಡಿಲಿ ಓಡಾಡೋಕ್ಕೆ ಅದರಿಂದ ನಾನು ಹಂಗೆ ಕಂಟಿನ್ಯೂ ಮಾಡಿದೆ ಅದಾದಮೇಲೆ ಸಸ್ಪೆನ್ಷನ್ ಬತ್ತಂದು ಸಸ್ಪೆನ್ಷನ್ ಹಾಕೊಂಡ್ರು ಅದಾದಮೇಲೆ ರೈಟ್ ಸೈಡಿಗೆ ಸರಿಯಾಯಿತು ಅದಾದಮೇಲೆ ಒಂದು ಸತಿ ನಾನು ಬೈಕ್ ಓಡಿಸ್ಬೇಕಾದ್ರೆ ಮಿಸ್ಸಾಗಿ ಆಟೋ ಗುದ್ದುಬಿಟ್ಟು ಆಟೋದವ್ರು ಹಿಂಗೆ ಲೆಫ್ಟ್ ಕೇಳಿದ್ಬಿಟ್ಟು ರೈಟ್ ಸೈಡಲ್ಲಿ ಡೂಮು ಮತ್ತು ಇಲ್ಲೊಂದು ಕಟ್ಟಾಯಿತು ಅದಾದಮೇಲೆ ಇಲ್ಲೊಂದು ಸ್ವಲ್ಪ ಉಜ್ಜೋಗಿತ್ತು ಮತ್ತು ಅದು ಬಿಟ್ಟರೆ ಇಲ್ಲೊಂದು ಸ್ವಲ್ಪ ಸ್ಕ್ರ್ಯಾಚ್ ಆಗಿತ್ತು ಇವೆಲ್ಲ ಪ್ರಾಬ್ಲಮ್ ಅದು ಅದಾದಮೇಲೆ ನಾನು ಇವೆಲ್ಲ ಸೈಡ್ ಗ್ರಿಲ್ಸ್ ಏನಕ್ಕೆ ಹಾಕ್ಸ್ತಿಲ್ಲ ಅಂದರೆ ಇನ್ಸೂರೆನ್ಸ್ ಕ್ಲೈಮ್ ಆಗಲ್ಲ ಅನ್ನೋ ಪರ್ಪಸ್ಗೋಸ್ಕರ ಹಾಕ್ಸ್ತಿಲ್ಲ ಬಟ್ ಬ್ಯಾಕ್ ಮನೆಯಲ್ಲ ಓಡಾಡಕ್ ತೊಂದರೆ ಆಗುತ್ತೆ ಅನ್ಬಿಟ್ಟು ಹಾಕ್ಸಿದ್ದೆ ಬಟ್ ಆ ಬ್ಯಾಕ್ ಗ್ರಿಲ್ಸ್ ಇಲ್ಲೆಲ್ಲ ಮುರಿದೋಗಿ ಈ ತರ ಸ್ಕ್ರಾಚಸ್ ಎಲ್ಲ ಆಗಿ ಇದು ಒಂಥರ ಶೇಕ್ ಆಗಿ ಈ ಕ್ಯಾಪ್ ಕರೆಕ್ಟ್ ಆಗಿ ಕುತ್ಕೊಳ್ದೇ ಲ್ಯಾಕ್ ಹಾಕ್ದಂಗೆ ಆಗೋಯ್ತು ಈಗ ನೋಡ್ಬೋದು ಈಗ ಲ್ಯಾಕ್ ಹಾಕ್ತೀನಿ ಈಗ ಮತ್ತೆ ಹಿಂಗೆ ಅಂಕುರ ಎದ್ದೇಳಲ್ಲ ಅದು ಇಲ್ಲಿ ಏನಾದ್ರೆ ಇಲ್ಲಿ ಇವೆರಡು ಹಿಂಗೆ ಪ್ರೆಸ್ ಆದಂಗೆ ಆಗ್ಬಿಟ್ಟಿದ್ದು ಅದು ಹಾಕ್ದಾಗ ಸೊ ಅದರಿಂದ ನಾವು ಹಿಂಗೆ ಎತ್ತಿ ಆಮೇಲೆ ಈ ಥರ ಲಾಕ್ ಓಪನ್ ಮಾಡಬೇಕು ಇದೊಂದು ನಾನು ಮಾಡ್ಕೊಂಡಿದ್ದೆ ತಪ್ಪು ಅಂತ ಹೇಳ್ಬೋದು ಆ ಥರ ಆ್ಯಕ್ಚುಲಿ ಕಂಪ್ನಿ ಕಡೆಯಿಂದ ಬಿಟ್ಟಿಲ್ಲ ಅಂದಾಗ ನಾವು ಮಾರ್ಕೆಟಲ್ಲಿ ಸಿಗೋದು ಹಾಕ್ಸ್ಬಾರ್ದು ಮೇನ್ ಕಂಪ್ನಿ ಕಡೆಯಿಂದ ಬಿಟ್ಟಿದ್ರೆ ಅವರು ಪಕ್ಕ ಇದಕ್ಕೆ ಅಂತಲೇ ಮ್ಯಾನುಫ್ಯಾಕ್ಚರ್ ಮಾಡಿ ಅದಕ್ಕೆ ಯಾವ ರೀತಿ ಅಸೆಂಬ್ಲಿ ಕೂರಿಸ್ಬೇಕು ಆ ಥರ ಕೊಟ್ಟಿರ್ತಾರೆ ಬಟ್ ಇವರು ಎಲ್ಲೆಲ್ಲಿ ಜಾಗ ಇರುತ್ತೆ ಅಲ್ಲಿಗೆ ಹಾಕ್ಬಿಟ್ಟು ಟೈಟ್ ಮಾಡ್ಬಿಟ್ಟು ಹೆಂಗೋ ಓಡಿಸೋ ರೀತಿ ಕೊಟ್ಟಿರ್ತಾರೆ ಬಟ್ ಅವು ತುಂಬ ಸ್ಟ್ರೆಂಥೇಬಲ್ ಆಗಿರೋಲ್ಲ ಅದಾದಮೇಲೆ ಇನ್ನೊಂದು ಸೈಡ್ ಫುಟ್ ರಸ್ಟ್ ಆಗಿದೆ ಇದೇನು ಪ್ರಾಬ್ಲಮ್ ಬಂದಿಲ್ಲ ಬಟ್ ಇದನ್ನು ಹಾಕ್ಸ್ಬಾರ್ದಾಯ್ತು ಕಂಪ್ನಿದೆ ಹಾಕ್ಸ್ಬೇಕಾಯ್ತು 2,000 ರೂಪಾಯಿ ಕೊಟ್ಟು ಅದು ಫುಲ್ ಸೆಟ್ ಬರುತ್ತೆ ಇದು ನನಗೆ ಫುಲ್ ಹೋಲ್ಡ್ ಮಾಡಿ ಒಳಗೆ ಇಡ್ಬೋದು ಆ ಥರ ಬರುತ್ತೆ ಇದರಲ್ಲಿ ಆ ಥರ ಆಗಲ್ಲ ಇದು 600 ಏನೋ ಬೀಳ್ತು ಅದಾದಮೇಲೆ ಮತ್ತು ನಮ್ಮ ರಿಲೇಟಿವ್ ಒಬ್ರು ತಗೊಂಡೋಗಿ ಅವಾಗ ರೈಟ್ ಸೈಡ್ ಬಿದ್ದು ರೈಟ್ ಸೈಡಲ್ಲಿ ಇದೆಲ್ಲ ಸ್ಕ್ರಾಚ್ ಆಯಿತು ನಾನು ಇವೆಲ್ಲ ಸ್ಕ್ರಾಚ್ ಆದರೆ ಏನಕ್ಕೆ ಇನ್ಸೂರೆನ್ಸ್ ಕ್ಲೈಮ್ ಮಾಡಿಲ್ಲ ಅಂತ ಕೇಳಿದ್ರೆ ಇನ್ಸೂರೆನ್ಸ್ ಕ್ಲೈಮ್ ಮಾಡೋಕ್ಕೆ ಅಂತ ಬಿಟ್ಟರೆ ಅವರು ಅರೌಂಡ್ ಒಂದೂವರೆ ತಿಂಗಳು ಒಂದು ತಿಂಗಳು ಗಂಟ್ಲಾರು ತಗೋತಾರೆ ಆ್ಯಕ್ಚುಲಿ ಈಗ ನವೆಂಬರಲ್ಲಿ ನಾನು ಎಲ್ಲ ಗೊತ್ತಾಗ್ತದೆ ಎಷ್ಟು ನೇರ್ ತಗೊಂಡಿದ್ದೆ ಅದ್ರ ಮೇಲೆ ವಿಡಿಯೋ ಮಾಡಿದೆ ನೋಡ್ಬೋದು ಆ ಗಾಡಿ ಆಕ್ಸಿಡೆಂಟ್ ಆಗಿ ಒಂದು ತಿಂಗಳ ಮೇಲೆ 10 ದಿನ ಆಗೈತೆ ಬಟ್ ಇನ್ನೂ ನಮ್ಮ ಗಾಡಿ ಕೊಟ್ಟಿಲ್ಲ ಇನ್ಸೂರೆನ್ಸ್ ಕ್ಲೈಮ್ ಆಗಿದ್ರೆ ಆ ಥರ ಆಗುತ್ತೆ ನನಗೆ ಬೇರೆ ಗಾಡಿ ಇರಲಿಲ್ಲ ಓಡಿಸೋಕ್ಕೋಸ್ಕರ ಸೊ ಅದಕ್ಕೋಸ್ಕರ ನಾನು ಇದೇ ಗಾಡಿಯ ಏನು ಪ್ರಾಬ್ಲಮ್ ಆದರೂ ಬಿಡ್ದಂಗೆ ಹಂಗೆ ಮಾಡ್ತಾಯಿನಿ ನೆಕ್ಸ್ಟು ನಾನು ಇನ್ನೊಂದು 2 ತಿಂಗಳು ಬಿಟ್ಕೊಂಡು ಇನ್ಸೂರೆನ್ಸ್ ಕ್ಲೈಮ್ ಮಾಡ್ತೀನಿ ಎಷ್ಟು ಟೈಮ್ ತಗೋತು ಏನು ಎಷ್ಟೆಷ್ಟು ಅಮೌಂಟ್ ಆಯಿತು ಅದ್ರ ಬಗ್ಗೆ ಎಲ್ಲ ತಿಳಿಸ್ತೀನಿ ಮತ್ತು ನನ್ನ ಕೇಳಿದ್ರೆ ನೀವು ಈಗ ನೀ ಗಾಡಿ ತಗೋಬೋದಾ ಚೆನ್ನಾಗೈತಾ ಎಲೆಕ್ಟ್ರಿಕ್ ಗಾಡಿ ಫ್ಯೂಚರ್ ಇದೆಯಾ ಅಂತ ಬಟ್ ಹೌದು ನೀವು TVS iQube ಆಗ್ಬೋದು ಯಾವ ಥರ ಆಗ್ಬೋದು ಆ ಗಾಡಿಗಳು ಚೆನ್ನಾಗಿದೆಯಿಲ್ಲ ಅಂತ ಹೇಳಿದ್ರೆ ನೀವು ಬರೀ ರೇಂಜ್ ನೋಡೋಲ್ಲ ನನ್ನ ಕ್ವಾಲಿಟಿ ಇದ್ರೆ ಪರವಾಗಿಲ್ಲ ದುಡ್ಡು ಜಾಸ್ತಿ ಆದರೂ ಪರವಾಗಿಲ್ಲ ನನ್ನ ಕ್ವಾಲಿಟಿ ಇರಬೇಕು
ಮತ್ತೆ ತುಂಬಾ ಲಾಂಗ್ ಲೈಫ್ ರನ್ ಮಾಡಬೇಕು ಅಂದ್ರೆ ಇದು ಲಾಂಗ್ ಲೈಫ್ ಬರುತ್ತೆ. ಬಟ್ ಔಟರ್ ಲುಕ್ ಅಷ್ಟೇ ಚೆನ್ನಾಗಿಲ್ಲ, ಕ್ವಾಲಿಟಿ ಚೆನ್ನಾಗಿ, ಮೆಟೀರಿಯಲ್ ಬ್ಯಾಟ್ರಿ ಆಗ್ಬೋದು, ಮೋಟರ್ ಆಗ್ಬೋದು, ಕಂಟ್ರೋಲ್ ಆಗ್ಬೋದು, ಅವೆಲ್ಲ ಚೆನ್ನಾಗೈತೆ. ಬಟ್ ಇವರು ಮಧ್ಯದಲ್ಲೆಲ್ಲ ಓಡಾಡ್ತಾ ಇರ್ತೀವಿ. ಸೊ ಆ ರೋಡ್ಗೆ ಯಾವ ರೀತಿ ಮ್ಯಾನುಫ್ಯಾಕ್ಚರ್ ಮಾಡಬೇಕು ಆ ರೀತಿ ಮ್ಯಾನುಫ್ಯಾಕ್ಚರ್ ಮಾಡ್ಕೊಟ್ಟಿಲ್ಲ. ಇದ್ರಲ್ಲಿ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಇದೆ, ಟೆಕ್ನಿಕಲ್ ಇಶ್ಯೂ ಆಗ್ಬೋದು, ಲೈಕ್ ಒಂದೊಂದ್ಸತಿ ಡಿಸ್ಪ್ಲೇ ಆನ್ ಆಗದೇ ಇರ್ಬೋದು, ಆ ಥರ ಎಲ್ಲ ಇದೆ. ಆಮೇಲೆ ನಾನು ಇನ್ನೊಂದು ಹೇಳ್ಬೋದು, ಮೊದಲು ನನಗೆ ಜಾಸ್ತಿ ಮಳೆ ನೆನೆಸಿದ್ರು ಗಾಡಿ ಏನೂ ಪ್ರಾಬ್ಲಮ್ ಬರ್ತಿರಲಿಲ್ಲ. ಈಗ ಮಳೆ ನೆನೆಸ್ತಿಲ್ಲ ಅಂದ್ರೆ ಬರೀ ಸೋನೆ ಗಿನಿ ಆ ಥರ ಬಂದಾಗ ನೆಂದ್ರು ಈ ಬಟನ್ಗಳು ಫುಲ್ ವರ್ಕ್ ಆಗಲ್ಲ. ಈ ಆರನ್ನು ಒಂದ್ಸತಿ ಪ್ರೆಸ್ ಮಾಡಿದ್ರೆ ವರ್ಕೇ ಆಗಲ್ಲ, ನಾಲ್ಕೈದು ಸತಿ ಪ್ರೆಸ್ ಮಾಡಾದ್ಮೇಲೆ ವರ್ಕ್ ಆಗ್ಬಿಡುತ್ತೆ. ಆಮೇಲೆ ಲ್ಯಾಗ್ ಆಗಿ ಹಂಗೆ ಹಿಂಗೆ ಪ್ರೆಸ್ ಮಾಡಿ ಇಟ್ಕೊಬಿಟ್ಟು ಹಂಗೆ ಆರನ್ ಸೌಂಡ್ ಬರ್ತಾ ಇರುತ್ತೆ, ಆ ಥರ ಎಲ್ಲ ಆಗ್ತಾ ಇರುತ್ತೆ. ಮತ್ತೆ ಅದಾದ್ಮೇಲೆ ಬೇರೆ ಇನ್ನೇನು ಸದ್ಯ ಕಷ್ಟ ಮೇಜರ್ ಇಶ್ಯೂಸ್ ಏನು ಒಳ್ಳೇದು ಮಾಡ್ತದ ಜನ್ಮಕ್ಕೆ ಹೋಗೋ ಇಲ್ಲ ನನಗೆ ಮೇನ್ ಅದೇ ಡಿಸ್ಪ್ಲೇ ಮತ್ತೆ ಇದು ಇಲ್ಲಿ, ಯಾಕಂದ್ರೆ ಪ್ಯಾನಲ್ ಜಾಸ್ತಿ ಓಡಿಸಿ ಓಡಿಸಿ ಗ್ಯಾಪ್ ಬಿಟ್ಬಿಟ್ಟೈತೆಲ್ಲ, ಇದೆಲ್ಲ ಪರ್ಫೆಕ್ಟ್ ಆಗಿ ನೀಟಾಗಿ ರೆಡಿ ಮಾಡಿಸ್ಬೇಕು. ಒಂದ್ಸತಿ ಬಿಟ್ಟರೆ ಒಂದ್ 2 ತಿಂಗಳು 3 ತಿಂಗಳಾಗುತ್ತೆ. ಯಾಕಂದ್ರೆ ನಾನು ಇಲ್ಲಿ ನೋಡ್ಬೋದು ಇದು ಹೆಡ್ ಲ್ಯಾಂಪ್ಗೆ ಏಟ್ ಬಿದ್ದಿದೆ ಆಕ್ಸಿಡೆಂಟ್ ಆದಾಗ, ಅವಾಗ ಇದು ಹಿಂಗೆ ಹೊಡೆದಿ ಇವೆಲ್ಲ ಕೆಳಗಡೆ ಗ್ಯಾಪ್ ಎಲ್ಲ ಇವೆಲ್ಲ ಪ್ಯಾನಲ್ ಎಲ್ಲ ಗ್ಯಾಪ್ ಬಿಟ್ಬಿಟ್ಟಿದೆ. ಸೊ ಅದರಿಂದ ಹಂಗಾಗಿದೆ ಅಂತ ನನ್ನ ಅನಿಸಿಕೆ. ಯಾಕಂದ್ರೆ ನಾನು ಈ ಗಾಡಿ ನಾನು ಒಂದು ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ. ಸೊ ಆ ಪರ್ಪಸ್ಸಿಂದ ಹೇಳ್ತಾ ಇದ್ದೀನಿ. ಮತ್ತೆ ಈ ಗಾಡಿ ಬಗ್ಗೆ ಇನ್ನೇನು ಹೇಳೋಂಥದ್ದಿಲ್ಲ. ಮತ್ತೆ ಈ ಗಾಡೀಲಿ ಏನಾರ ಪ್ರಾಬ್ಲಮ್ ಅಂತ ಅಂದರೆ ಟೆಕ್ನಿಕಲ್ ಇಶ್ಯೂ ಇದೆ ಸಣ್ಣ ಪುಟ್ಟ, ಅದ್ರ ಬಗ್ಗೆ ನಾಲೆಡ್ಜ್ ಇದ್ರೆ ನಾವು ಓಡಿಸ್ಕೋಬೋದು, ಏನು ತೊಂದರೆ ಆಗಲ್ಲ. ಕೆಲವೊಂದು ಟೈಮ್ ಡಿಸ್ಪ್ಲೇ ಆನ್ ಆಗದೇ ಇರೋದು, ಆ ಥರ ಎಲ್ಲ ಇಶ್ಯೂ ಇದೆ. ಈಗ ಬರ್ತಾರೆ ಗಾಡಿ ಈ ಹೊಸ ಈ ಫಸ್ಟ್ ಜನ್ರೇಷನ್ ಗಾಡಿಗಿಂತ ಸ್ವಲ್ಪ ಕ್ವಾಲಿಟಿ ಕಮ್ಮಿ ಐತೆ ಅಂತ ನನಗೆ ಅನಿಸ್ತು. ಯಾಕಂದರೆ ನಾನು ಮೊನ್ನೆ ಹೋಗಿದ್ದೆ ವಿಡಿಯೋ ನೋಡೋಕ್ಕೆ, ಆ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ನೋಡ್ಬೋದು. ನನಗೆ ಹಂಗೆ ಅನಿಸ್ತು ಇದರಷ್ಟು ಕ್ವಾಲಿಟಿ ಇಲ್ಲ ಅಂತ. ಬಟ್ ಅದು ಅವ್ರ ಪರ್ಫಾರ್ಮೆನ್ಸು ಪವರ್ಗೋಸ್ಕರ ಆ ಥರ ಮಾಡಿದ್ದಾರೆ ಅಂತ ಅನಿಸುತ್ತೆ. ಬಟ್ ಇಲ್ಲಿ ನನ್ನೇನಾರ ಕೇಳಿದ್ರೆ ಅದೇ ನೀವು ಟಿ ವಿ ಎಸ್ ಐಕ್ಯೂಬ್ಗೆ ನಾನು ಸಜೆಸ್ಟ್ ಮಾಡಲ್ಲ. ಏನಕ್ಕೆ ಅಂದರೆ ಅದು ಹಬ್ ಮೋಟ್ರು, ಆಮೇಲೆ ಅದರಲ್ಲಿ ಫಾಸ್ಟ್ ಚಾರ್ಜಿಂಗ್ ಸಾಕೆಟ್ ಕೊಟ್ಟಿರಲ್ಲ. ಫಾಸ್ಟ್ ಚಾರ್ಜಿಂಗ್ ಸಾಕೆಟ್ ಹಿಂದ್ಗಡೆ ಇದೆಯಲ್ಲ ಅದರ ದೊಡ್ಡದಾಗಿರ್ಬೇಕು. ಏ ಥರಲ್ಲಿ ಟಿ ವಿ ಎಸ್ ಐಕ್ಯೂಬಲ್ಲಿ ಟಿ ವಿ ಎಸ್ ಐಕ್ಯೂಬಲ್ಲಿ ಬರೀ ಮನೆ ಹೋಮ್ ಚಾರ್ಜರ್ ಮಾತ್ರ ಕೊಟ್ಟಿರ್ತಾನಿಲ್ಲ, ಅಥವಾ ಕನೆಕ್ಟರ್ ಅಷ್ಟು ಮಾತ್ರ ಕೊಟ್ಟಿರ್ತಾನೆ. ಹೋಮಲ್ಲಿ ಮಾತ್ರ ಚಾರ್ಜರ್ ಹಾಕೋಬೋದು ಅದು. ಅದಕ್ಕೆ ಯಾವುದೇ ರೀತಿ ಪ್ರೆಸೆಂಟ್ ಫಾಸ್ಟ್ ಚಾರ್ಜಿಂಗ್ ಪಾಯಿಂಟ್ ಕೊಟ್ಟಿಲ್ಲ, ಮುಂದೆ ಕೊಡ್ತಾರೆ ಏನೋ ಗೊತ್ತಿಲ್ಲ. ಮತ್ತು ವೀಡ ಆಗ್ಬೋದು, ಏ ಥರ ಆಗ್ಬೋದು, ಇವಕ್ಕೆಲ್ಲ ಫಾಸ್ಟ್ ಚಾರ್ಜಿಂಗ್ ಪಾಯಿಂಟ್ ಕೊಟ್ಟಿದ್ದಾರೆ, ಇದಕ್ಕೆಲ್ಲ ಅವಕ್ಕೆಲ್ಲ ಏನು ತೊಂದರೆ ಇಲ್ಲ. ಅವು ಹೀರೋ ವೀಡ ಕಮ್ಮಿ ಸಿಗ್ತಾ ಐತೆ, ನಾನು ತಗತ್ತೀನಿ 100 ಕಿಲೋಮೀಟರ್ ಅಂದರೆ ಅದು ಚೆನ್ನಾಗಿದೆ, ಅದು ತಗೋಬೋದು. ನನ್ನ ಪ್ರಕಾರ ಓಲಾ ತಗೊಂಡ್ರೆ ನೀವು ಜಾಸ್ತಿ 130-120 ಈ ಥರ ಟ್ರಾವೆಲ್ ಮಾಡ್ತೀನಿ ಡೈಲಿ ಅನ್ನೋ ಥರ ಇದ್ದರೆ ನೀವು ತಗೋಬೋದು ಓಲಾನ. ನನಗೇನು ಲಾಸು ಅಂತ ಅನಿಸಿಲ್ಲ, ಯಾಕಂದರೆ ಆ್ಯಕ್ಚುಲಿ 1 ಕಿಲೋಮೀಟ್ರಿಗೆ 2 ರೂಪಾಯಿ ಅನ್ನಂಗೆ ಹಾಕೋದ್ರು. ನಾವು ಪೆಟ್ರೋಲ್ ಗಾಡಿ ತಗೊಂಡ್ರೆ 1 ಕಿಲೋಮೀಟ್ರಿಗೆ 2 ರೂಪಾಯಿ ಟ್ರಾವೆಲ್ಗೆ ಎಕ್ಸ್ಪೆನ್ಸಿವ್ ಬೀಳುತ್ತೆ 1 ಕಿಲೋಮೀಟ್ರಿಗೆ. ನನಗ 34,000 ಕಿಲೋಮೀಟರ್ ಓಡಿದ್ದೀನಿ, ಅಲ್ಲಿಗೆ 70,000-70,000 ರೂಪಾಯಿ ಸಂಪಾದನೆ ಮಾಡ್ದಂಗೆ ಆಗೈತೆ. ಎತ್ತಗೋದ್ರು 40,000 ಅಂತಿದೆ ಎಕ್ಸ್ಪೈರ್ ವಾರಂಟಿ ಇರೋದು, ನನಗೂ ಗೊತ್ತಿರಲ್ಲ. ನಾನು 30,000 ಅಂದ್ಕೊಂಡು ಲ್ಯಾಪ್ಸ್ ಆಗಿದೆ ಅಂದ್ಬಿಟ್ಟು ಸುಮ್ಮನೆ ಆಗಿದೆ. ಮೊನ್ನೆ ಕಂಪ್ನಿಯವರೇ ಫೋನ್ ಮಾಡಿದ್ರು ಸರ್ ತಗೊಳ್ಳಿ 8,500 ಆಗುತ್ತೆ ಅಂತ. ನಾನು ಎಕ್ಸ್ಟೆಂಡೆಡ್ ವಾರಂಟಿ ಮಾಡ್ಸೋಕ್ಕಲ್ಲ, ನಾನು 20,000 ಕಿಲೋಮೀಟ್ರಿಗೆ. ಅದ್ರ ಬದಲು ಇನ್ನೊಂದು ಗಾಡಿನೇ ತಗೋತೀನಿ, ಅದ್ರ ಜೊತೆಗೆ ಇನ್ನೊಂದು 30,000 ಹಾಕ್ಬಿಟ್ಟು ಜೆಂಟೂನೇ ತಗೋತೀನಿ, ಅದು ಬುಕ್ಕಿಂಗ್ ಮಾಡ್ತೀನಿ. ಅದ್ರ ಬಗ್ಗೆ ನಾನು ನಿಮಗೆ ವಿಡಿಯೋ ತಿಳಿಸ್ಕೊಡ್ತೀನಿ. ನನ್ನ ಅನಿಸಿಕೆ ಪ್ರಕಾರ ತಗೋಬೋದು, ನಾಲೆಡ್ಜ್ ಇರಬೇಕು ಅಷ್ಟೇ ಈ ಗಾಡೀಲಿ. ಅಂದರೆ ಲೈಕ್ ಏನಾರ ಪ್ರಾಬ್ಲಮ್ ಆಯಿತು ಅಂದರೆ ಗಾಡಿ ಓಡಿಸೋದು ಯಾವ ರೀತಿ ಏನು ಅಂತ. ನನಗೆ ಯಾವತ್ತೂ ರೋಡಲ್ಲಿ ಮಧ್ಯದಲ್ಲಿ ಕೈ ಕೊಟ್ಟಿಲ್ಲ. ಅದೇ ಚಾರ್ಜರು ಖಾಲಿಯಾಗಿತ್ತೆ ಅಂದರೆ ಚಾರ್ಜರ್ ತೋರಿಸುತ್ತಲ್ಲ ಇಂಡಿಕೇಶನ್, ಅದೇನು ತೋರಿಸುತ್ತೆ ಅದಕ್ಕಿಂತ ಒಂದು 2 ಕಿಲೋಮೀಟರ್-3 ಕಿಲೋಮೀಟರ್ ಕಮ್ಮಿ ಬರ್ಬೋದು ಅಷ್ಟೇ, ಒಂದು 5 ಕಿಲೋಮೀಟರ್ ಒಳಗಡೆ. ಈಗ ನಾರ್ಮಲಾಗಿ 100 ಕಿಲೋಮೀಟರ್ ಹೋಗುತ್ತೆ ಅಂತ ತೋರಿಸಿದ್ರೆ 95 ಕಿಲೋಮೀಟರ್ ಹೋಗುತ್ತೆ, ಆ ಥರ ಇರುತ್ತೆ. ಸೊ ಅದು ಬಿಟ್ಟರೆ ಇನ್ನು ಬೇರೆ ಏನೂ ಪ್ರಾಬ್ಲಮ್ ಇರಲ್ಲ. ನಾವು ಕರೆಕ್ಟಾಗಿ ಗಾಡಿ ಮೇಂಟೈನ್ ಮಾಡ್ಕೊ ಓಡಿಸಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ನಾನು ಅಷ್ಟು ನೀಟಾಗಿ ಮೇಂಟೈನ್ ಮಾಡಿಲ್ಲ, ನಾನು ಬರೀ ಚಾರ್ಜರ್ ಹಾಕು ಓಡಿಸು ಆ ಥರ ಮಾತ್ರ ಮಾಡ್ಕೊಂಡಿದ್ದೀನಿ. ಸರ್ವಿಸೇ ಆಗಲಿ, ವಾಟರ್ ಸರ್ವಿಸ್ ಆಗಲಿ, ಈ ಹಬ್ಬಕ್ಕೆ ಆಯುಧ ಪೂಜೆ ಈ ಥರ ಟೈಮಲ್ಲಿ ಮಾತ್ರ ನಾನು ಅಳಿತೀನಿ, ನಿಲ್ಲಿಸ್ತೀನಿ. ಅದು ಬಿಟ್ಟರೆ ಇನ್ನು ಬಾಕಿ ಟೈಮಲ್ಲಿ ಏನಿಲ್ಲ, ಚಾರ್ಜರ್ ಹಾಕ್ತೀನಿ, ಗಾಡಿ ಓಡಿಸ್ತೀನಿ, ಆ ಥರ ಮಾಡ್ತಾಯಿದ್ದೀನಿ. ಈಗ ಬಂದಿರೋ ಗಾಡಿಯಲ್ಲಿ ಕೆಲವೊಂದು ಇಂಪ್ರೂವ್ಮೆಂಟ್ ಮಾಡಿದ್ದೇನೆ, ಬಟ್ ನನ್ನ ಪ್ರಕಾರ ಕ್ವಾಲಿಟಿ ಕಮ್ಮಿ ಮಾಡಿದ್ದೇನೆ, ಡಿಸ್ಪ್ಲೇ ಕಮ್ಮಿ ಮಾಡಿದ್ದೇನೆ, ಎಲ್ಲ ಕಮ್ಮಿ ಮಾಡಿದ್ದೇನೆ. ಬಟ್ ನಾನು ನನಗೇನು ಖುಷಿ ಇದೆ, ವರ್ತ್ ಅಂತ ಅನಿಸಿದೆ ನನಗೆ. ಇದು ನಾನು 1 ಇಯರ್ ಗಾಡಿ ಓಡಿಸಿ ಮತ್ತು ನನಗಾಗಿದ್ದು ಎಕ್ಸ್ಪೀರಿಯೆನ್ಸು ಮತ್ತು ನನಗಾಗಿದ್ದು ಪ್ರಾಬ್ಲಮ್ಸ್. ಮೇನ್ ಪ್ರಾಬ್ಲಮ್ಸ್ ಬಂದ್ಬಿಟ್ಟು ಬ್ಯಾಕ್ ಸಾಕ್ ಅಬ್ಸರ್ ಹೋದ ತಕ್ಷಣ ಬೇಗ ಹಾಕೋದಿಲ್ಲ, 1 ತಿಂಗಳು ಟೈಮ್ ತೊಗೊಂಡ್ರು. ಅದಾದಮೇಲೆ ಫ್ರಂಟಲ್ಲಿ ಒಂದು ನೆಟ್ಟೋಗಿತ್ತು ಇದು, ಈ ಹ್ಯಾಂಡು ತಿರ್ಸಿದ್ರೆ ಒಂದು ರೈಟ್ ಒಂದು 5 ನಿಮಿಷ ಆದಮೇಲೆ ತಿರ್ಗೋದು, ಇಲ್ಲೊಂದು ಇದು ಬರುತ್ತೆ ಗ್ರಿಲ್ಲು, ಆ ಗ್ರಿಲ್ ಕಟ್ ಆಗ್ಬಿಟ್ಟಿತ್ತು. ಸೊ ಅದರಿಂದ ಹಂಗಾಗಿತ್ತು, ಆ ನೆಟ್ಟೆಲ್ಲ ಹಾಕಿದ್ರು ಅವಾಗ, ಅದೊಂದು ಮಾತ್ರ ಬೇಗ ರೆಡಿ ಮಾಡಿಸ್ಕೊಟ್ರು. ಇದು ಈ ನೆಟ್ಟಿದೆಯಲ್ಲ, ಈ ನೆಟ್ಟು ಬಿದೋಗ್ಬಿಟ್ಟಿತ್ತು, ಇದ್ರ ಇದಲ್ಲ ಇದು ಒಳಗಡೆ ಇಲ್ಲಿ ಈ ನೆಟ್ಟು ಬಿದೋಗಿತ್ತು. ಈ ನೆಟ್ಟು ಬಿದೋದಾಗ ಅವರು ಬೇಗ ಅವತ್ತೇ ಮಾಡಿಕೊಟ್ರು, ಅದು ಅದೊಂದು ಲೇಟ್ ಮಾಡಲಿಲ್ಲ. ಸಸ್ಪೆನ್ಷನ್ ನನಗೆ ಲೇಟ್ ಮಾಡಲಿಲ್ಲ, ಬಟ್ ಸ್ಟಾಕ್ ಇರಲಿಲ್ಲ ಅಷ್ಟೇ ಅವ್ರ ಹತ್ರ. ಅವ್ರು ಹೇಳಿದ್ರೆ ಸರ್ ಸ್ಟಾಕ್ ಇಲ್ಲ, ತರಿಸ್ಕೊಡ್ತೀನಿ, ನಾನು ತರಿಸಿ ಹಾಕ್ಕೊಡ್ತೀನಿ ಅಂತ. ಅದಕ್ಕೇನು ಕಾಸ್ಟ್ ಖರ್ಚು ಮಾಡಲಿಲ್ಲ, ನಾನು ಸರ್ವಿಸ್ ಬಿಟ್ಟಾಗಿಂದ ಒಂದು ರೂಪ ಒಂದು ಸರಿ ಅಮೌಂಟ್ ಏನು ಪೇ ಮಾಡಿಲ್ಲ. ಗಾಡಿ ಬಿಟ್ಟಿದ್ದೀನಿ, ಸರ್ವಿಸ್ ಮಾಡಿಸ್ಕೊಂಡಿದ್ದೀನಿ, ತಂದಿದ್ದೀನಿ. ಅದು ಬಿಟ್ಟರೆ ಇನ್ನೇನು ಮಾಡಿಲ್ಲ. ಇದೆಲ್ಲ ಪ್ಯಾನಲ್ಸ್ ಎಲ್ಲ ಇದೆಲ್ಲ ರೆಡಿ ಮಾಡಿಸ್ಬೇಕು. ಸೊ ಮತ್ತೆ ಇದು ನಾನು ಇನ್ನೂ ಚೇಂಜ್ ಮಾಡಿಸಿಲ್ಲ, ನಾನು ತುಂಬ ರಫ್ ಆಗಿ ಯೂಸ್ ಮಾಡ್ತೀನಿ. 2 ಮೆಂಬರ್ಸ್ 3 ಮೆಂಬರ್ಸ್ ಎಲ್ಲ ಓಡಾಡ್ತೀವಿ, ಹಳ್ಳ ಪಳ್ಳದಲ್ಲೆಲ್ಲ ಬಿಟ್ಟಿದ್ದೀನಿ. ಬಟ್ ಮುರಿದೋಗಿಲ್ಲ ನನಗೆ, ಮತ್ತೆ ಬ್ಯಾಟ್ರಿ ಆಕ್ಸಿಡೆಂಟು ತಗೊಂಡಿಲ್ಲ ನಾನು.
ಯಾಕಂದ್ರೆ ನಾನು ನಾಲೆಡ್ಜ್ ಹೇಗಿರುತ್ತೆ ಎಕ್ಸ್ಟೆಂಡ್ ತಗೊಳ್ಳಿಲ್ಲ ಅಂದ್ರೆ ಕಂಪ್ನಿಯವ್ರು ಏನಾರ ಬ್ಯಾಟ್ರಿನ ಈ ತರ ಲೈಕ್ ವರ್ಕ್ ಆಗ್ದಂಗೆ ಆ ತರ ಏನಾರ ಮಾಡ್ಬೋದಾ ಅನ್ನೋದು ಪರ್ಪಸ್ಗೋಸ್ಕರ ತಿಳ್ಕೊಳ್ಳೋಕೋಸ್ಕರನೇ ನಾನು ವಾರಂಟಿ ತಗೊಂಡಿಲ್ಲ ಎಜುಕೇಷನ್ ಪರ್ಪಸ್ಗೋಸ್ಕರ. ಸೊ ಈ ವಿಡಿಯೋ ಒಂದು ಇಯರಲ್ಲಿ ನಾನು ಏನೇನು ಪ್ರಾಬ್ಲಮ್ ಫೇಸ್ ಮಾಡಿದೆ ಹೆಂಗೆ ಹೆಂಗೆ ಇತ್ತು ಅನ್ನೋದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.